ನಮ್ಮ ಐಸಿಬಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಪ್ರತಿದಿನ ನಮ್ಮ ಸುದ್ದಿಗಳನ್ನು ವೀಕ್ಷಿಸಿ. ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಸಂಚರಿಸಿ ಮೈನವಿರೇಳಿಸುವಂತಹ ಕಸರತ್ತಿನ ಕಲೆಯನ್ನು ಪ್ರದರ್ಶನ ಮಾಡುವ ಸೂಪರ್ ಸ್ಟಾರ್ ಸರ್ಕಸ್ಸಿನ ಕಲಾವಿದರ ಬದುಕನ್ನು ಕೊರೋನಾ ಎಂಬ ಹೆಮ್ಮಾರಿ ಕಟ್ಟಿಹಾಕಿದೆ. ಕಳೆದ 15 ದಿನಗಳಿಂದ ಕಲೆ ಪ್ರದರ್ಶನವಿಲ್ಲದೆ ಕಲಾವಿದರು ಜೀವನ ನಡೆಸುವುದು ಕಷ್ಟಕರವಾಗಿದೆ. ಸರ್ಕಸ್ ಕಲೆಯಿಂದಲೇ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದ ಕಲಾವಿದರ ಬದುಕು ಇಂದು ಬೀದಿಗೆ ಬಿದ್ದಿದೆ. ಕಳೆದ 15 ದಿನಗಳಿಂದ 60 ಕಲಾವಿದರು ಒಂದೇ ಸ್ಥಳದಲ್ಲಿ ಇದ್ದು ಯಾವುದೇ ಚಟುವಟಿಕೆ ಇಲ್ಲದೆ ಅತಂತ್ರರಾಗಿದ್ದಾರೆ. ಚಿಕ್ಕೋಡಿ ನಗರದಲ್ಲಿ ಸೂಪರ್ ಸ್ಟಾರ್ ಸರ್ಕಸ್ ಒಂದು ವಾರ ಕಾಲ ಜನದಟ್ಟಣೆಯಿಂದ ತುಂಬಿತ್ತು. ನಂತರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯವರ ಮುಷ್ಕರದಿಂದ ಬಸ್ ಬಂದಾದವು. ಆದ್ದರಿಂದ ಹಳ್ಳಿ ಜನರು ಬಾರದೆ ನೋಡುಗರ ಸಂಖ್ಯೆ ಕಡಿಮೆಯಾಯಿತು. ಈಗ ಕರ್ಫ್ಯೂದಿಂದ ಸರ್ಕಸ್ ಕಂಪನಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸೂಪರ್ ಸ್ಟಾರ್ ಸರ್ಕಸ್ ಕಂಪನಿಯಲ್ಲಿ ಸುಮಾರು 150 ಹೆಚ್ಚು ಕಲಾವಿದರು ಇದ್ದು ಅವರು ಮುಂದಿನ ಜೀವನ ನಡೆಸುವುದು ಕಷ್ಟಕರವಾಗಿದೆ. ಸರ್ಕಸ್ ಪ್ರಾರಂಭವಾದಾಗ ಇದ್ದ ಸಂತೋಷ ಇವಾಗ ಉಳಿದಿಲ್ಲ. ಒಂದು ಸರ್ಕಸ್ ಥಿಯೇಟರ್ ಟೆಂಟ್ ಹಾಕಿ ಪ್ರಾರಂಭಿಸಬೇಕಾದರೆ 5-6 ಲಕ್ಷ ರೂಪಾಯಿ ಖರ್ಚು ಬರುತ್ತದೆ. ನಂತರ ಕಲಾವಿದರ ಸಂಭಾವನೆ, ವಾಹನ ಖರ್ಚುಗಳು, ಊಟ ಉಪಚಾರ ಇದನ್ನೆಲ್ಲ ಸರಿದೂಗಿಸಿಕೊಂಡು ಹೋಗುವುದು ಕಷ್ಟಕರವಾಗಿದೆ ಎಂದು ಸರ್ಕಸ್ ಕಂಪನಿ ಮಾಲೀಕ ಪ್ರಕಾಶ್ ಮಾನೆ ಅಳಲನ್ನು ಐಸಿಬಿ ಮುಂದೆ ವ್ಯಕ್ತಪಡಿಸಿದರು. ಮಹಾರಾಷ್ಟ್ರ, ಗುಜರಾತ್, ಛತ್ತೀಸ್ಗಢ, ತಮಿಳುನಾಡು, ಆಂಧ್ರಪ್ರದೇಶ್, ಪಶ್ಚಿಮ ಬಂಗಾಳ, ಕೇರಳ, ಕರ್ನಾಟಕ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಸರ್ಕಸ್ ಕಲಾವಿದರು ಇಂದು ಬೀದಿ ಪಾಲಾಗುವ ಅಂಚಿನಲ್ಲಿ ಇದ್ದಾರೆ. ಇಂತಹ ಬಡ ಕಂಪನಿಗಳಿಗೆ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆ ದಾನಿಗಳು ಆರ್ಥಿಕ ಸಹಾಯ, ಉಪಜೀವನಕ್ಕೆ ದವಸ ಧಾನ್ಯ ನೀಡುವುದು ಅತ್ಯವಶ್ಯಕವಾಗಿದೆ ಎಂದು ಅರಿತು ಚಿಕ್ಕೋಡಿಯ ಶಾಂತಪ್ಪನ್ನ ಮಿರ್ಜೆ ಸಹಕಾರಿಯಿಂದ ಒಂದು ಹೊತ್ತಿನ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ನಿವೃತ್ತ ಪ್ರಧಾನ ವ್ಯವಸ್ಥಾಪಕ ಬ್ರಹ್ಮನಾಥ್ ಭೋಜ್ಕರ್ ಹಾಗೂ ಶ್ರೀ ಶಾಂತಪ್ಪನ್ನ ಮಿರ್ಜೆ ಸಹಕಾರಿಯ ಲೆಕ್ಕಾಧಿಕಾರಿ ರಾಜು ಅಂದೂರೆ ಮಾತನಾಡಿ, ತೊಂದರೆಯಲ್ಲಿ ಇರುವಂತಹ ಈ ಸರ್ಕಸ್ ಕಂಪನಿಗೆ ಸಾರ್ವಜನಿಕರು ಸಹಾಯ ಮಾಡಬೇಕೆಂಬ ಉದ್ದೇಶದಿಂದ ಈ ಸುದ್ದಿ ಮಾಡಲಾಗುತ್ತಿದೆ. ಹಾಗೂ ಸರ್ಕಸ್ ಕಂಪನಿ ಕೊರೋನಾ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡ ದಿನದಿಂದ ಪ್ರತಿದಿನ ಚಿಕ್ಕೋಡಿಯ ಪುರಸಭೆ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ ಹಾಗೂ ಪುರಸಭೆ ರುವಾರಿ ಜಗದೀಶ್ ಕೌಡ್ಕಿಮಠ್ ಪ್ರತಿದಿನ 50 ಕೆಜಿ ಅಕ್ಕಿ ನೀಡುತ್ತಿರುವ ಕಾರ್ಯ ಶ್ಲಾಘನೀಯ ಎಂದರು. ಉದ್ದೇಶದಿಂದ ಈಗ ಮಾಡಿದೀವಿ ಅಂತೇಳಿ ರಿಪೀಟ್ ಅಲ್ಲಿ ಹೇಳಿದ ಅದಕ್ಕೆ ಸಾಧ್ಯವಾದಷ್ಟು ಅವ್ರ ಪರಿಸ್ಥಿತಿ ನೋಡಿಕೊಂಡು ಎಲ್ಲರೂ ಈ ಪ್ರೇರಣಾರಿ ಆಗಿ ಎಲ್ಲರೂ ಅದಕ್ಕೆ ಸಹಾಯ ಮಾಡ್ತೀರಂತ ತಮ್ಮಲ್ಲಿ ವಿನಂತಿ ಪೂರ್ವಕ. ಈ ಅನ್ನದಾನದ ಒಂದು ಮೂಲ ಉದ್ದೇಶ ಅಂತಂದರೆ ಈ ಚಿಕ್ಕೋಡಿಯ ಪ್ರತಿಷ್ಠಿತ ವ್ಯಕ್ತಿಗಳಾದಂಥ ಶ್ರೀ ಶಾಂತಪ್ಪಣ್ಣ ಮಿರ್ಜಿಯವರು ಈ ಎಲ್ಲ ಬಡಜನರಿಗೆ ಯಾವಾಗಲೂ ಅವರು ದಾನದ ರೂಪದಲ್ಲಿ ಆಹಾರದಾನಲ್ಲಿ ಅನ್ನದಾನದಲ್ಲಿ ಧಾರ್ಮಿಕವಾಗಿ ಎಲ್ಲರಿಗೂ ದಾನವನ್ನು ಮಾಡ್ತಾಯಿದ್ರು. ಅದೇ ಪ್ರಕಾರ ಶ್ರೀ ಶಾಂತಪ್ಪಣ್ಣ ಮಿರ್ಜಿ ಬ್ಯಾಂಕು ಆ ಪರಿವಾರದ ಪರವಾಗಿ ಇವತ್ತು ನಾವು ಈ ಸರ್ಕಸ್ ಕಂಪನಿಯ ಎಲ್ಲ ಒಂದು ಕಾರ್ಮಿಕರಿಗೆ ಅನ್ನದಾನವನ್ನು ಮಾಡೋಣ ಅಂತ ನಿನ್ನೆ ನಮ್ಮ ನಿವೃತ್ತ ಪ್ರಧಾನ ಸರ್ಕಸಿ ಭೋಸ್ಕರ್ ಸಾಹೇಬ್ ಅವರು ಒಂದು ಸೂಚನೆಯನ್ನು ನೀಡಿದರು. ಆ ಪ್ರಕಾರ ಇಲ್ಲಿ ಎಲ್ಲರೂ ಕೂಡಿ ನಮ್ಮ ಜೊತೆ ನಮ್ಮ ಸಹಯೋಗದಲ್ಲಿ ಇವತ್ತು ಪಿಂಟು ಮೆಳವಂಕಿ ಹಾಗೂ ಪುರಸಭೆಯ ಮಾಜಿ ಸದಸ್ಯರು ಹಾಗೂ ಚಿಕ್ಕೋಡಿಯ ನ್ಯಾಯವಾದಿಗಳಾದಂಥ ಶ್ರೀ ರಂಜಿತ್ ಸಂಗ್ರೋಡಿ ಅವರು ಕೂಡ ಇದ್ದಾರೆ. ಮತ್ತು ಈಗಾಗಲೇ ಜಗದೀಶಣ್ಣ ಕೌಟಿಂಗಮಟ್ಟಿ ಅವರ ನೇತೃತ್ವದಲ್ಲಿ ಈ ಪಿಂಟು ಮೆಳವಂಕಿ ಅವರು ಎಲ್ಲರೂ ಕೂಡಿ ದಿನಾಲೂ ಒಂದು 50 ಕೆಜಿ ಅಕ್ಕಿಯನ್ನು ಈ ಎಲ್ಲ ಕಾರ್ಮಿಕರಿಗೆ ನೀಡ್ತಾ ಇದ್ದಾರೆ. ಮತ್ತು ನಮ್ಮ ಸಾಹೇಬರು ಏನು ಹೇಳ್ತಾ ಇದ್ರು ಅಂದರೆ ಇದು ಅಡ್ವರ್ಟೈಸ್ ಅದು ಏನು ಮಾಡೋದಿಲ್ಲ ಅಂತ ಇದ್ರು. ಅದಕ್ಕೆ ಒಂದು ನಂದು ಉದ್ದೇಶ ಅಂತಂದ್ರೆ ಏನು, ಇದನ್ನು ನೋಡಿ ಇನ್ನೂ ಕೆಲವು ಜನ ಪ್ರೋತ್ಸಾಹಿತರಾಗಿ ಇವರಿಗೆ ಸಹಾಯ ಸಹಕಾರವನ್ನು ನೀಡಬೇಕು. ಯಾಕಂದರೆ ಸರ್ಕಸ್ ಅಂದರೆ ಪ್ರತಿಯೊಂದು ಇದರಲ್ಲಿ ನಾವು ಶಬ್ದವನ್ನು ಬಳಸ್ತಾ ಇರ್ತೀವಿ, ಸರ್ಕಸ್ ಕಂಪನಿ ಅಂತ ಅಂದರೆ ಏನಪ್ಪ ಅಂದ್ರೆ ದೊಡ್ಡ ಸರ್ಕಸ್ ಐತೆ ಅಂತಿರ್ತೀವಿ. ಇವಾಗೆಲ್ಲ ನೋಡಿದರೆ ಈ ಸರ್ಕಸ್ ಕಂಪನಿ ಕಳೆದ ಒಂದು 22 ವರ್ಷದಿಂದ ಈ 100 ಜನರನ್ನು ಕೂಡಿಕೊಂಡು ಮಹಾರಾಷ್ಟ್ರದವರು ಇದ್ದರೂ ಕೂಡ ಇಲ್ಲಿ ಒಂದು ತಿಂಗಳವರೆಗೆ ಮಾತ್ರ ಇದು ಸರ್ಕಸ್ ಕಂಪನಿ ನಡೀತು. ಈ ಕೊರೋನಾ COVID-19 ಇದರ ನಿಮಿತ್ತವಾಗಿ ಇದು ಸ್ಥಗಿತವಾಗಿತ್ತು. ಆಮೇಲೆ ಈಗ ಮಳೆ ಬಿದ್ದು ಮನೆ ಕೂಡ ಎಷ್ಟೋ ಇಲ್ಲ ಇದನ್ನಾಗಿದೆ. ಅದಕ್ಕೆ ಇವರಿಗೆ ಇನ್ನೂ ಯಾರಾದರೂ ದಾನಿಗಳಿದ್ದರೆ ಅವರಿಗೆ ಸಹಕಾರ ಮತ್ತು ಸಹಾಯವನ್ನು ಅವರು ನೀಡಬೇಕು ಅಂತ ನಾ ಎಲ್ಲರಲ್ಲಿ ಒಂದು ಕಳಕಳಿಯ ವಿನಂತಿಯನ್ನು ಮಾಡ್ಕೋತೀನಿ. ಇವತ್ತು ಮೊದಲನೇದಾಗಿ ಇವತ್ತಿನ ದಿವಸ ನಾವು ಶಾಂತಪ್ಪನ ಮಿರ್ಜಿಯ ಅರ್ಬನ್ ಬ್ಯಾಂಕ್ದವರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಯಾಕಂದರೆ ಈಗಾಗಲೇ ಕೂಡ ನಮ್ಮ ಪ್ರವೀಣ್ ಪಿಂಟು ಮೆಳವಂಕಿ ಇವ್ರು ಹೇಳಿದಾಗಿ ನಾವು ಈಗೊಂದು ಇದರಿಂದನೂ ಕೂಡ ಭಾಳಷ್ಟು ಜನ ಎಲ್ಲ ಸಹಾಯ ಮಾಡಿದರು. ನಾವು ಎಲ್ಲ ಕೆಲವೊಂದು ಸಲ ಸಹಾಯ ಮಾಡಿದ್ವಿ ಅನ್ನದಾನ. ಆದರೆ ಏನಾಯ್ತು ಇವತ್ತಿನ ದಿವಸ ಈಗ ಈ ಸರ್ಕಸ್ ಏನಿವತ್ತು ಬಂದಾಗ್ಯದ
ನಮ್ಮ ಕೋವಿಡ್ 19 ಇದು ಗೈಡ್ಲೈನ್ಸ್ ಏನು ಲಾಕ್ಡೌನ್ ಅಥವಾ ಇದು ನಮ್ಮ ಕರ್ಫ್ಯೂ ಗೈಡ್ಲೈನ್ಸ್ ಪ್ರಕಾರ ಬಂದ್ ಮಾಡಬೇಕಾಗ್ತದೆ ಬಂದಾಗಿದೆ ಅದು ಆದರೆ ಏನಾಗಿದೆ ಇವ್ರಿಗೆ ಏನು ಕಾರ್ಮಿಕರು ಭಾಳ ಜನ ಕಾರ್ಮಿಕರು ಇದ್ದಾರೆ ಅವರು ಅವ್ರದ್ದು ದಿನಾಲು ಅಂದರೆ ನಾಷ್ಟ ಊಟದ ವ್ಯವಸ್ಥೆ ಆದ್ರೆ ಅಷ್ಟೇ ಸಾಕಾಗಿದೆ ಮತ್ತು ಈಗ ಸರ್ಕಸ್ ನಡೆಸೋದಂದ್ರೆ ಏನಾಗ್ತದೆ ಅವ್ರದ್ದೇನು ಭಾಳ ಇದು ಮಾಡಿ ದುಡ್ಡು ಮಾಡಿ ಇದು ಮಾಡಿ ಮಾಡೋದಕ್ಕಿಂತ ಅವರು ಈಗ ಸರ್ಕಸ್ ಮಾಲೀಕರು ಇದ್ದಾರೆ ಇವರು ಮಹಾರಾಷ್ಟ್ರದವರು ಅವರು ಇಷ್ಟು ಜನ ಅಂದ್ರೆ ಅವ್ರ ದೊಡ್ಡ ಕುಟುಂಬದಾಗಿದೆ ಇದೆಲ್ಲ ಕುಟುಂಬವನ್ನು ನಡೆಸ್ಕೊಂಡು ಹೋಗಬೇಕಾಗ್ತದೆ ಈಗ ಒಂದೇ ಸಣ್ಣ ಕುಟುಂಬ ನಾವು ನಡೆಸ್ಕೊಂಡು ಹೋಗಬೇಕಾದ್ರೆ ನಮಗೇನು ಎಲ್ಲ ಚಲೋ ಚಲೋ ಮಂದಿಗೂ ಎಷ್ಟೋ ಜನ ಜನಕ್ಕೂ ಒಂದು ಕುಟುಂಬ ಒಂದು ಸಣ್ಣ ಕುಟುಂಬ ನಡೆಸಬೇಕಾದ ತೊಂದರೆ ಆಗಲಿಕ್ಕೆ ಈಗಿನ ದಿವಸದಲ್ಲಿ ಈಗ ಬಹುಶಃ 60 ಜನ ಆಯ್ತು ಹಾಂ 60 ಜನ ಅಂತೂ ಇಲ್ಲಿ ಅದಾರ ಈಗ ಸದ್ಯ ಈಗ 60 ಜನಕ್ಕೆ ದಿನ ನಾಷ್ಟ ಎರಡು ಟೈಮ್ ಊಟ ಕೊಡೋದಂದ್ರೆ ಯಾಕಂದರೆ ಭಾಳಷ್ಟು ತೊಂದರೆ ಅತ್ತೇನು ಸಾದಾ ಕೆಲಸ ಅಲ್ಲ ಮತ್ತು ಎಲ್ಲ ಉಪಚಾರಗಳನ್ನೆಲ್ಲ ಕೊಡಬೇಕಾಗ್ತದೆ ಔಷಧ ಉಪಚಾರ ಎಲ್ಲನೂ ಇರ್ತದೆ ಆದ ಕಾರಣದಿಂದ ಯಾರು ಎಷ್ಟೆಷ್ಟು ಅಂದ್ರೆ ಮಟ್ಟಿಗೆ ಓನ್ಲಿ ಅವ್ರದ್ದು ಏನದ ನಾಷ್ಟ ಉಪಹಾರ ಮತ್ತು ಊಟದ ವ್ಯವಸ್ಥೆಗೆ ಯಾರು ಮುಂದೆ ಬರ್ತಾರೆ ಮುಂದೆ ಬಂದ್ರೆ ನಮ್ಮದು ಯಾಕಂದರೆ ನಮ್ಮ ಚಿಕ್ಕೋಡಿಯಲ್ಲಿ ಭಾಳಷ್ಟು ಜನ ಅದರು ಮಾಡ್ತಿದ್ದಾರೆ ಇನ್ನು ಮುಂದೂ ಮಾಡ್ತಾರೆ ನಮ್ಮ ಚಿಕ್ಕೋಡಿಯಲ್ಲಿ ಅದು ಪ್ರಚಾರ ಸಿಗಲಿ ಅಂತ ನಾವು ಈ ಮಾಧ್ಯಮ ಮೂಲಕ ಇವತ್ತಿನ ದಿವಸ ನಮ್ಮ ಇವ್ರು ಹೇಳಿದಾಗ ನಾವು ಹೇಳ್ತಾ ಇದ್ದೇವೆ ಇವನ್ನ ಪ್ರಚಾರ ಮಾಡ್ಕೋಬೇಕಂತಲ್ಲ ಯಾಕಂದ್ರೆ ಇದರಿಂದ ಪ್ರೇರಿತಾಗಿ ಒಂದು ನಮ್ಮ ಊರಿಗೆ ಬಂದವ್ರು ಯಾರು ತೊಂದರೆದಾಗ ಸಿಕ್ಕೊಂಡಿದ್ದಾರೆ ಅಂದರೆ ಅವ್ರಿಗೊಂದು ಸ್ವಲ್ಪ ನಾವೆಲ್ಲರೂ ಕೂಡಿ ಒಂದು ಸ್ವಲ್ಪ ಸಹಾಯ ಅಂತೂ ಅದಕ್ಕೆ ಅದು ರೀತಿಯಾಗಿ ನಾನು ಇವತ್ತಿನ ದಿವಸ ಇದು ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡಿ ನಮ್ಮ ಜಗದೀಶಣ್ಣ ಕೌಡಿಮಠ ಅವ್ರೇನು ದಿನ 50 ಕೆಜಿ ಇದು ಕೊಡ್ತಾ ಇದ್ದಾರೆ ಅಕ್ಕಿ ಕೊಡ್ತಾ ಇದ್ದಾರೆ ಆದರೆ ಅಂದರೆ ಅವ್ರೇನು ಹೇಳಿಲ್ಲ ಯಾರಿಗೂ ಇವತ್ತು ಇಲ್ಲಿ ಬಂದ ನಂತರ ನಮಗೆ ಗೊತ್ತಾಯ್ತು ಈ ವಿಷಯ ಯಾಕಂದರೆ ಹೇಳಬೇಕು ಯಾಕೆ ನಾವು ಹೇಳುತ್ತಿದ್ದೆವು ಅಂದರೆ ಮತ್ತೊಂದು ಜನ ಪ್ರೇರಿತಾಗಿ ಕೊಡಲಿ ಮತ್ತು ಅವರು ಎರಡು ದಿವಸ ಎರಡು ಹೊತ್ತು ಊಟ ಸಿಕ್ಕ ಅವ್ರು ಆರಾಮದಾಗಿರಲಿ ಮೊನ್ನೆ ಮತ್ತು ಮಳೆಯಲ್ಲಿ ಕೂಡ ಭಾಳಷ್ಟು ಅವರಿಗೆ ತೊಂದರೆ ಆಗದೆ ಆದ್ದರಿಂದ ಯಾರು ಸಂಘ ಸಂಸ್ಥೆಗಳಾಗಲಿ ಎಲ್ಲರೂ ಮುಂದೆ ಬಂದು ನಮ್ಮ ಊರಲ್ಲಿ ಬಂದಂಥ ಇವ್ರಿಗೆ ಅಷ್ಟೇ ಅಲ್ಲ ಮತ್ತು ಯಾರಾದರೂ ಇವತ್ತಿನ ತನಕ ಹೋದ ವರ್ಷ ನಾವೆಲ್ಲ ಹೆಲ್ಪ್ ಮಾಡ್ಕೊತ ಬಂದಿದ್ದಾರೆ ಎಲ್ಲ ನಮ್ಮ ಚರುಮೂರ್ತಿ ಮಠದಾಗಲಿ ಇದ್ರಾಗಲಿ ಎಲ್ಲ ಕಡೆ ಎಲ್ಲ ಜಾತಿ ಧರ್ಮ ಎಲ್ಲ ಇದ್ರವರು ಕೂಡ ಕೂಡ್ಕೊಂಡು ಎಲ್ಲ ಮಾಡ್ತಾ ಇದೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸಾಯಿ ಸೇವಾ ಪರಿವಾರದವ್ರು ಇರ್ಬೋದು ಎಲ್ಲರೂ ಮಾಡ್ತಾಯಿದ್ದಾರೆ ಆದ್ದರಿಂದ ಇನ್ನು ಮುಂದಾಗೂ ನಾವು ಮಾಡೋಣ ಆ ದೃಷ್ಟಿಯಿಂದ ಈ ಮತ್ತೆ ಯಾರು ನೀವು ಹೆಲ್ಪ್ ಮಾಡೋರಿದ್ರಂದ್ರೆ ಇಲ್ಲಿ ನಮ್ಮ ರಾಜೀವ್ ಶಂಕೇಶ್ವರಿಗೆ ಸಂಪರ್ಕಿಸ್ಬೋದು ಅಥವಾ ಪಿಂಟು ಮೆಳವಂಕಿದಾರೆ ಇವ್ರಿಗೆ ಸಂಪರ್ಕ ಮಾಡಿರಿ ಅಥವಾ ನಮ್ಮ ಡೈರೆಕ್ಟಾಗಿ ಇಲ್ಲಿ ಬಂದು ನಮ್ಮ ಸರ್ಕಸ್ ಕಂಪನಿ ಮಾಲೀಕರಿದ್ದಾರೆ ಆಕಾಶ ಮಾನೆ ಅಂತ ಅವ್ರಿಗೆ ಸಂಪರ್ಕಿಸಿ ಆದರೆ ಅವ್ರಿಗೆ ಯಾರು ಹೆಲ್ಪ್ ಮಾಡೋದಿ ಇವ್ರಿಗೆ ಬಂದು ಹೆಲ್ಪ್ ಮಾಡೋಣ ಅಂಥೇಳಿ ಈ ಇದು ಒಂದು ಒಳ್ಳೆ ಇದು ನಡೆಸಿದ್ರಿ ಅದು ಮತ್ತೊಂದು ಸಲ ನಾವು ಯಾರ್ಯಾರು ಹೆಲ್ಪ್ ಮಾಡಿದವರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಸದಸ್ಯ ರಂಜಿತ್ ಸಂಗ್ರೋಳೆ, ಶ್ರೀ ಶಾಂತಪ್ಪನ್ನ ವಿರ್ಜೆ ಸಹಕಾರಿಯ ಸಿಬ್ಬಂದಿಗಳಾದ ಬಾಹುಬಲಿ ಕಾಮಗೌಡ್, ಬಾಹುಬಲಿ ವಸವಡೆ, ಗುತ್ತಿಗೆದಾರ ಪಿಂಟು ಮೆಳವಂಕಿ ಉಪಸ್ಥಿತರಿದ್ದರು.